ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಪಾಟೀಲ್ ಅಂತೇಳಿ. ನಾನು ರಾಮದುರ್ಗ ತಾಲೂಕು ಬೆಳಗಾಂ ಜಿಲ್ಲಾದವನು. ಈ ಒಂದು ಕುಣಿ ಪದ್ಧತಿಯನ್ನು ಮಾಡಿದ್ದೀವಿ. ನಮ್ಮೆಲ್ಲ ರೈತರು ಇದ್ದಾರೆ, ಅವರು ತಮ್ಮ ಪರಿಚಯವನ್ನು ಹೇಳಿಕೊಡ್ತಾರೆ. ನಮ್ಮ ಹೆಸರು ರಾಘವೇಂದ್ರ ಕಿತ್ತೂರು ಅಂತ, ನಾವು ತುರುಂದ್ರವರೇ, ನಾವು ರೈತರೇ. ನಾವು ಕುಣಿ ಪದ್ಧತಿ ಹೆಂಗೈತಂತೆ ಗೌಡ್ರ ಕಡೆ ಮಾಹಿತಿ ತಗೋಕಂತಂದೆ. ನನ್ನ ಹೆಸರು ಸಂಜು ಮಾರುತಿ ರಾಠೋಡ್ ಅಂತ, ನಾನು ಕಬ್ಬಿನ ಗ್ಯಾಂಗ್ ಇದ್ದವನು. ಇಲ್ಲಿ ಹಾಲಿನ ತಿಪ್ಪಣ್ಣ ಸಾವುಕಾರ ಅವರು, ಅಪ್ಪಣ್ಣ ತಿಪ್ಪಣ್ಣ ಪೂಜಾರಿ ಅವ್ರದ ಗ್ಯಾಂಗ್ ಮಾಡಿದ್ದೀವಿ ರೀ. ಇಲ್ಲಿ ಕಬ್ಬು ಕಡೆಗಂತ ಬಂದಿದ್ದೀವಿ ನೋಡಿ. ಕಬ್ಬು ಹತ್ತನ ಸಾವಿರ ದಾವಳಬಾಯಿ. ನನ್ನ ಹೆಸರು ದೇವರಾಜ್ ಪಾಂಡಪ್ಪ ರಾಠೋಡ್ ಅಂತ. ಇವತ್ತು ನಾವು ಇಲ್ಲೊಂದು ಆಧುನಿಕವಾಗಿರ್ತಕ್ಕಂಥ ಕಬ್ಬನ್ನು ನಾವು ಇವತ್ತು ನಾವೆಲ್ಲ ನೋಡ್ತಾ ಇರ್ಬೋದು. ಇದೊಂದು ಕುಣಿ ಪದ್ಧತಿ ಅಂತ ಹೇಳ್ಬೋದು, ರಿಂಗ್ ಸಿಸ್ಟಮ್. ನಾವಿಲ್ಲ, ಇದು ಒಳಗಿಂದ ಒಳಗೆ ಎಷ್ಟದ ಅಂದ್ರೆ 7.5 ಫೂಟ ಅಂತರ ಅದ, ಕಬ್ಬಿನಿಂದ ಕಬ್ಬಿಗೆ 2.5 ಫೂಟ್ ಅದ. ಹೀಗಾಗಿ ಈ ಪದ್ಧತಿ ಮಾಡೋದ್ರಿಂದ ಭಾಳ ಖರ್ಚು ಕಡಿಮೆ ಅದ. ಇದೆಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾವೆಲ್ಲ ಈ ಒಂದು ಕುಣಿಯಲ್ಲಿ ಕಮ್ಮಿ ಅಂದರೂ ಒಂದು 40-50 ಕಬ್ಬ ಬೆಳೆಯುವಂಥ ಇದೊಂದು ಪದ್ಧತಿ. ಈಗ ನಮ್ಮ ಒಂದು ಹೊಲದಲ್ಲಿ ಈ ಒಂದು ಕುಣಿಯಲ್ಲಿ 30 ಕಬ್ಬನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಈ 30 ಕಬ್ಬದಲ್ಲಿ ಒಂದೊಂದು ಕಬ್ಬ ಎಷ್ಟೆಷ್ಟು ತೂಕದ ನಾವೆಲ್ಲ ಇಲ್ಲಿ ನಿಮ್ಗೆ ಇವತ್ತು ನಮ್ಮ ಈ ಕಟಾವು ಆಗ್ತಾ ಇದ್ದಾವೆ ಇದೊಂದು ಎಕರೆಯಲ್ಲಿ. ಅದಕ್ಕೆ ತಾವೆಲ್ಲ ರೈತರು ಹೆಚ್ಚಿನ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ರೈತರಿಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಈ ರೌಂಡ ಇವತ್ತು ನಾವು ಕಬ್ಬ ಎನಿಸ್ತಾ ಇದ್ದೀನಿ, ತಾವೆಲ್ಲ ಗಮನಿಸ್ಬೋದು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಈ ರೀತಿ ಒಂದು ಕುಣಿಯಲ್ಲಿ 30 ಕಬ್ಬ ಅದಾವ. ಇನ್ನು ತಮಗೆ ಹೇಳ್ಕೊಳ್ಳೋದಾದ್ರೆ ಇನ್ನು ಎಷ್ಟು ಗಣಿಕೆ ಅದ ಅಂತ ಇವತ್ತು ನಾನು ತಮ್ಮ ಮುಂದೆ ಎನಿಸ್ತಾ ಇದ್ದೀನಿ. ಇನ್ನು ಹೈಟ್ ಎಷ್ಟದ ಅಂದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ಇವತ್ತು 29 ಗಣಿಕೆ ಹೈಟ್ ಅದ. ಇದು ಮಳೆಯಿಲ್ಲ, ರಾಜ್ಯಾದ್ಯಂತ ಆಗಿರ್ಬೋದು ಅಥವಾ ಸಾಕಷ್ಟು ಕಡೆ ಮಳೆ ಅಭಾವ ಇರೋದ್ರಿಂದ ಇದು ನಮ್ಮಲ್ಲಿ ಒಂದು 30 ಗಣಿಕೆ ಹೈಟ್ ಅದ. ಇವತ್ತು ಇದರ ಸುತ್ತಳತೆನೂ ಕೂಡ ತಮಗೆ ಹೇಳ್ತೀವಿ. ಒಂದೊಂದು ಕಬ್ಬು ಕಟ್ ಮಾಡಿ ಇವತ್ತು ಆ ಕಬ್ಬಿನ ತೂಕ ಎಷ್ಟು ಬರುತ್ತೆ, ಆ ಕುಣಿಯಲ್ಲಿ ಎಷ್ಟು ಕಬ್ಬು ಅದಾವ. ಇವತ್ತು ನಾವು ಒಂದು ರೈತ, ಸಾಮಾನ್ಯ ರೈತ ಎಷ್ಟು ಕಬ್ಬನ್ನು ಎಷ್ಟು ಟನ್ ಬೆಳೀಬೋದು ಅಂತ ಇದ್ರ ಮುಖಾಂತರ ತಮಗೆಲ್ಲರಿಗೆ ತೋರಿಸ್ಕೊಡ್ತೀವಿ. ಒಂದು ಕಬ್ಬನ್ನು ಈಗ ನಾವು ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡಿ ತಮಗೆ ಆ ಕಬ್ಬನ್ನು ತೂಕ ಮಾಡಿ ತೋರಿಸ್ತಾ ಇದ್ದೀವಿ. ಇವತ್ತು ಕಬ್ಬ ಇದನ್ನು ನಾವು ಕಟಾವು ಮಾಡಿದ್ದೀವಿ. ಕಟಾವು ಮಾಡಿ ಕುಣಿಯಿಂದ ಮೇಲೆ ತೆಗೆದಿದ್ದೀವಿ. ಈಗ ಇದು ಸುಮಾರು 30 ಗಣಿಕೆ ಮೇಲ್ಪಟ್ಟ ಅದ. ಇದನ್ನು ನಾವು ತೂಕ ಮಾಡ್ತಾ ಇದ್ದೀವಿ. ಒಂದು ಕಬ್ಬನ್ನು ನಾವು ಇವತ್ತು ಪೂರ್ತಿ ಕಟ್ ಮಾಡಿಕ್ಯಾರ ನಾವು ತೂಕ ಮಾಡಿ ತೋರಿಸ್ತಾ ಇದ್ದೀವಿ. ಒಂದು ಕಬ್ಬನ್ನು ತುಣುಕ್ ಹಾಕ್ತಾ ಇದ್ದಾರೆ. ಒಂದು ಕಬ್ಬನ್ನ ಇವತ್ತು ನಾವು ತೂಕ ಮಾಡಿದಾಗ 3 kg 378 gram ಬಂದಿದೆ. 3 kg 378 gram ಅಂದ್ರೆ ಸರಿ ಸಾಧಾರಣ 4 kg ಕಬ್ಬ ತೂಕಕ್ಕೆ, ನಮ್ಗೆ ಒಂದು ಕಬ್ಬ ತೂಕಕ್ಕೆ ಎವರೇಜ್ ಬಂದಂಗ. ಅದಕ್ಕೆ ಈಗ ಅದನ್ನು ಸುತ್ತಾಳತೆಯನ್ನು ನಾವು ಸುತ್ತಾಳತೆಯನ್ನು ಇವತ್ತು ನಾವು ರೈತರು ಇದರ ಸುತ್ತಾಳತೆ ಏನದ ಅಂತ ಇವತ್ತು ನಾವು ಸುತ್ತಾಳತೆಯನ್ನು ತೋರಿಸ್ತಾ ಇದ್ದೀವಿ ತಮಗೆ.
ಕಬ್ಬನ್ನ ಇವತ್ತು ನಾವು ಸುತ್ತಳತೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಇಂಚು ಬರ್ತಾ ಅದ ಸುತ್ತಳತೆ ಅಂತ ಅನ್ನೋದನ್ನು, ಈ ಒಂದು ಕಬ್ಬಿನ ಸುತ್ತಳತೆ 5 ಇಂಚ್ ಅದ ಇವತ್ತು ತಾವೆಲ್ಲ ವೀಕ್ಷಿಸ್ಬೋದು. ಇವತ್ತು ಸುತ್ತಳತೆ ಒಂದು ಕಬ್ಬಿಂದು 5 ಇಂಚನ್ನು ಇವತ್ತು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಕಬ್ಬು ಸುತ್ತಳತೆಯನ್ನು ನೋಡಿದಾಗ ತಮಗೆಲ್ಲ ಈ ಒಂದು ಕುಣಿಯಲ್ಲಿ ಎಷ್ಟು ಕಬ್ಬು ತಣ್ಣೀಸ್ ಹೊಂಡತ್ತೆ ಅನ್ನೋದನ್ನು ತಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತುದಿಯಿಂದ ಹಿಡಿದು ಬಡ್ಡಿಯವರೆಗೂ 5 ಇಂಚ್ ನಮಗೆ ಇವತ್ತು ಸುತ್ತಳತೆಯನ್ನು ನಾವು ನೋಡ್ತಾ ಇದ್ದೀವಿ. ಕಬ್ಬನ್ನು ಇವತ್ತು ನಾವು ಕಡದು ನಿಮಗೆ ತೋರಿಸ್ತಾ ಇದ್ದೀವಿ, ಅದನ್ನು ತೂಕದ ಮುಖಾಂತರ ತೋರಿಸ್ತಾ ಇದ್ದೀವಿ. ಇದನ್ನು ಸ್ವಲ್ಪ ನಾವು ಅಚ್ಚ ಕಡೆ ಇಡ್ತೀವಿ. ಇದನ್ನು ಪೂರ ಕಡಿಯಿರುವ ಒಂದು ಪೂರ ಒಂದು ಒಂದು ಕುಣಿಯನ್ನು ಕಡದ ಕಬ್ಬನ್ನು ನಾವು ತೂಕ ಮಾಡಿಬಿಟ್ಟು ಸರಿ ರೈಟ್ ಸರಿ ಹೋಗಿ ಅವೆಲ್ಲ ನೋಡ್ತಾ ಇರ್ಬೋದು. ಇದೊಂದು ಒಂದು ಪೂರ್ತಿ ಕುಣಿದ ಕಬ್ಬ ನಾವಿಲ್ಲಿ ಕಟಾವು ಮಾಡ ಇಟ್ಟಿದ್ದೀವಿ. ತಮ್ಮುಂದೆ ಇನ್ನೊಮ್ಮೆ ನಾನು ಕಬ್ಬು ಕಟಾವು ಮಾಡಿದ್ದನ್ನು ತಮ್ಮುಂದೆ ಎನಿಸ್ತಾ ಇದ್ದೀನಿ. ಒಂದು 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 74, 75, 76, 67, 78, 89, 90, 91, 92, 93, 74, 75, 76, 67, 78, 89, 90, 91, 92, 93, 74, 75, 76, 67, 78, 89, 90, 91, 92, 93, 74, 75, 76, 67, 78, 89, 90,
ಇದ್ರೆ ಸಾಕು, 41 ಮೇಲೆ ಇರಬಾರ್ದು ಅಂತ. ಈಗ ನಮ್ದು 41 ಈ ಕುಣಿಯಲ್ಲಿ ಅದ. ನಮ್ಮ ಕಬ್ಬು ಕಡೆಯವರು ಒಂದೊಂದು ಪೆಂಡಿಯನ್ನು ಕಟ್ಟಿ ನಾವು ಇವತ್ತು ತೂಕನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತೂಕಕ್ಕೆ ಕರೆಕ್ಟ್ ಒಂದು ಸಿಗಬೇಕಾದಂಥ ನಮಗೆ ಮಾಹಿತಿಯನ್ನು ಈಗ ಪೆಂಡಿ ಕಟ್ಟಿ ನಾವು ತೂಕ ಮಾಡಿ ಒಂದು ಕುಣಿಯಲ್ಲಿ ಎಷ್ಟು ಪೆಂಡಿ ಬಂತಿ ಅದು ತೂಕ ಎಷ್ಟು ಆಯ್ತಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಈಗ ನಾವು ಒಂದೊಂದು ಹೊರೆಯನ್ನು ತೂಕ ಮಾಡ್ತಾ ಇದ್ದೀವಿ. ಒಂದು ಹೊರಿ ಎಷ್ಟು ಬರುತ್ತೆ ಈ ಕುಣಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ಕಬ್ಬನ್ನು ಇವತ್ತು ನಾವು ತೂಕ ಮಾಡ್ತಾ ಇದ್ದೀವಿ. ಕೆ ಜಿ 756 ಬರೋದು. ಹಾಂ, 756. ಓಕೆ ಸರ್. ಸರ್, ಇವತ್ತು ಎರಡನೇ ಹೊರಿಯನ್ನು ತೂಕ ಮಾಡಿದಾಗ 17 kg 700 ಗ್ರಾಮ ಎರಡನೇ ಹೊರಿ ಬಂದದ. ಈಗ ಮೂರನೇ ಹೊರಿಯನ್ನು ನಾವಿವತ್ತು ತೂಕ ಮಾಡ್ತಾ ಇದ್ದೀವಿ. 19 kg 978 ಗ್ರಾಮ ಮೂರನೇ ಹೊರಿ ಅದ. ಇನ್ನು ನಾಲ್ಕನೇ ಹೊರಿ ತೂಕವನ್ನು ಮಾಡ್ತಾ ಇದ್ದಾರೆ. ಅದನ್ನ 14 kg 138 ಗ್ರಾಮ 138 ಗ್ರಾಮ. ಸರಿ, ಇವನು ಹೇಳ್ರಿ ಗ್ರಾಮ್ ಎಷ್ಟದು? ಫಸ್ಟ್ ಒಂದೇದು 18 kg 756 718 kg 756 ಗ್ರಾಮ 756 ಒಂದೇ ಹೊರಿ. ಹಾಂ, ಎರಡನೇ ಹೊರಿ 17 kg 17 kg 508 ಗ್ರಾಮ್ ಪಾಯಿಂಟ್ 508 ಗ್ರಾಮ್ ಮೂರನೇ ಹೊರಿ ಹಾಂ 19 kg 19 kg 978 ಗ್ರಾಮ್
ಒಂಬೈನೂರ ಎಪ್ಪತ್ತೆಂಟು. ಎಪ್ಪತ್ತೆಂಟು ನಾಲ್ಕನೇ ಹೊರಿ. ಹಾಂ ನಾಲ್ಕನೇ ಹೊರಿ. ಹಾಂ ಹದಿನಾಲ್ಕು ಕೆ ಜಿ 138 ಗ್ರಾಮ್. 14 ಕೆ ಜಿ 138 ಗ್ರಾಮ್. 138. ಇವತ್ತು ಸರಾಸರಿ ನಾವು ತೂಕ ಮಾಡಿದಾಗ 69 ಕೆ ಜಿ 88 ಗ್ರಾಮ ಇವತ್ತು ನಮ್ಮ ಒಂದು ಕುಣಿಯಲ್ಲಿ ಹೊಂಟಿರ್ತಕ್ಕಂಥ ಕಬ್ಬನ್ನು ಇವತ್ತು ನಾವು ತೂಕ ಮಾಡಿದ್ದೀವಿ. ಅದಕ್ಕೆ ಇಂಥ ಬೆಳೆ ಬೆಳೆದ್ರಿಂದ ರೈತರ ಒಬ್ಬರ ಆರ್ಥಿಕ ಸಬಲರಾಗ್ತಾರೆ. ಇಲ್ಲಿ ಏನದ ಅಂತಂದರೆ ನಾವು ಇಲ್ಲಿ 7 ಫೂಟ್ ಅಂತರ ಅದ ನಡಕ. ಇಲ್ಲಿ ನಾವು ತಳಗ 1.5 ಫೂಟ ತಳಗ ಇದ್ದೀವಿ ನಾವು. ಇಲ್ಲಿ ಅಂದಾಜ ಒಂದು 10-13-14 ಫೂಟ ಹೈಟ್ ಅದ. ಇನ್ನು ನಾವು ನಡಕ್ಕೆ 8 ಫೂಟ್ನಲ್ಲಿ 7.5 ಫೂಟ್ನಲ್ಲಿ ಮಿಶ್ರ ಬೆಳೆಯಾಗಿ ರೈತ ಸ್ವಾವಲಂಬಿ ಬದುಕನ್ನು ಬದುಕಬೇಕಂದ್ರೆ ನಡಕ ತಾನು ಮಿಶ್ರ ಬೆಳೆಯನ್ನು ಬೇಕಾದ ಪೀಕನ್ನು ಹಾಕ್ಕೊಂಡು ತನ್ನ ಉಪಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಬೆಳಿಬೋದು. ಅಥವಾ ಬೆಳೆದೇ ಇರದೇ ಇದ್ರೂ ಕೂಡ ತನಗೆ ಒಂದು ಕಬ್ಬನ್ನು ಅಷ್ಟೇ ಬೆಳೆಸಿದ್ರೂ ಅಲ್ಲಿ ಏನು ನೀರು ಹತ್ತಂಗಿಲ್ಲ, ಕಸದ್ದು ಕಳೆದ್ದು ಯಾವುದೂ ಒಂದು ಅನಾನುಕೂಲ ಇರೋಂಗಿಲ್ಲ. ಅದಕ್ಕೆ ಈ ರೀತಿ ನಾವು ವ್ಯವಸಾಯವನ್ನು ಮಾಡಿದ್ರಾದ್ರೆ ಈ ರೀತಿ ನಾವು ವ್ಯವಸಾಯವನ್ನು ಮಾಡಿದರೆ ನಾವು ಬದುಕಲಿಕ್ಕೆ ಯಾಕೆ ಸಮಾಜದಲ್ಲಿ ಈಗಿನ ಪರಿಸ್ಥಿತಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ನಾವು ರೈತರಂದರೆ ಇವತ್ತು ಯಾವುದೇ ಒಂದು ಸರ್ಕಾರದ ಮುಂದೆ ಕೈ ಒಡ್ಡತಕ್ಕಂಥ ಕೆಲಸ ಆಗಬಾರ್ದು. ಈ ರೀತಿ ನಾವೆಲ್ಲ ನಾವೊಬ್ಬರೇ ಬೆಳೆದಲ್ಲ, ನಾವೆಲ್ಲರೂ ಈ ರೀತಿ ನಾವು ಬೆಳೆದ್ವಿ ಅಂದರೆ ಸ್ವಂತ ಸ್ವಾವಲಂಬಿ ಬದುಕನ್ನು ನಾವು ಕಟ್ಕೊಳ್ತೀವಿ. ಇವತ್ತು ರೈತರಿಗೆ ಈಗಿನ ಕಾಲದಲ್ಲಿ ಹೆಣ್ಣು ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಣನ್ನೇ ಕೊಡವಲ್ರು ನಮ್ಮೆಲ್ಲ ಯುವಕರಿಗೆ. ಅದಕ್ಕೆ ಇಂಥ ಒಂದು ವೈಜ್ಞಾನಿಕ ಬೆಳೆಯನ್ನು ಇವತ್ತು ನಾವು ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಇವತ್ತು ಆದಾಯವನ್ನು ತೆಗೆದಿದ್ದೆ ಆದರೆ ಇವತ್ತು ಇಂಥ ಒಂದು ಬೆಳೆಯನ್ನು ಬೆಳೆದು ನಾವೆಲ್ಲರೂ ಒಬ್ಬರೇ ಇಲ್ಲ, ಎಲ್ಲ ರೈತರು ಮಾದರಿಯಾಗಿ ತಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ನಾವು ಇವತ್ತು ತೋರಿಸ್ಕೊಟ್ಟಿದ್ದೀವಿ. ತಮ್ಮೆಲ್ಲರೂ ಇದಕ್ಕೆ ಕಮೆಂಟ್ಮೆಂಟ್ ಮಾಡಬೇಕು ತಾವೆಲ್ಲ ಅಂತ ಹೇಳಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.